ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಯಿತು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅವರು ಮಾಹಿತಿಯನ್ನು ಹೊಡಿದಾರೆ ಆ ಬ್ಯಾಡ್ ನ್ಯೂಸ್ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತು ಅಂದ್ಕೋತೀನಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರ ಅವರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವರಿಗೆ ಟೂ ವೀಲರ್ ಇರ್ಬೋದು ಆಸ್ತಿ ಜಾಸ್ತಿ ಇರ್ಬೋದು ಅಂಥವರಿಗೆ ಮಾತ್ರ ಎ ಪಿ ಎಲ್ ಆಗಿ ರದ್ದು ಮಾಡಿದ್ದೇವೆ ಎಲ್ರಿಗೂ ಕೂಡ ರದ್ದಾಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಕೆಲವರಿಗೆ ಸರ್ಕಾರವೇ ಮಿಸ್ಟೇಕ್ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂಥವ್ರಿಗೂ ಕೂಡ ಹಣ ಬರುತ್ತೆ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮನೆ ಸಚಿವೆಯರು ಏನಂದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದು ಕೂಡ ಮಾಹಿತಿ ಬ ನಿಮಗೆ ಅಮೌಂಟ್ ಬರ್ತದೆ ಆದರೆ ಇಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಅಮೌಂಟ್ ಬರೋದಿಲ್ಲ ಅಂತೇಳಿ ಮನೆಯ ಸಚಿವೆಯವರು ಸ್ಪಷ್ಟನೆ ಕೂಡ ಮಾಡಿದ್ದಾರೆ ಇದು ಗುಡ್ ನ್ಯೂಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಲ್ಲಿ ಕೆಲವ್ರಿಗೆ ಏನಾಗಿದೆ ಅಂದರೆ ಕೆಲ ಮಹಿಳೆಯರದು ಕೆಲ ಮನೆಯವ್ರದ್ದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರಂತ ಇದೆ ಅಂಥವರು ಆಫೀಸಿಗೆ ಹೋಗಿ ಒಂದು ಸರ್ಟಿಫಿಕೇಟ್ ಕೊಡ್ತಾರಂತ ಇನ್ಕಮ್ ಟ್ಯಾಕ್ಸ್ ನಾಟ್ ಪೇ ಮಾಡ್ತಾಯಿಲ್ಲ ಅಂತ ಆಗ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಹೇಳಿ ಲಕ್ಷ್ಮೀ ಬಳ್ಕರ್ ಅವರು ಹೇಳಿದ್ದಾರೆ ಸದ್ಯಕ್ಕೆ ಆ ನಾವು ಇವರನ್ನು ಸುಮ್ಮನೆ ಹೇಳ್ತಾ ಇದಾರೆ ಅನ್ಕೋಬಹುದು ಬಟ್ ಇವರೇ ಸಚಿವರಾಗರ ಕಾರಣ ರದ್ದಾಗೋದಿಲ್ಲ ಗುಡ್ ನ್ಯೂಸ್ ಸಾಕಷ್ಟು ಜನ ಭಯ ಪಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಬರೋದಿಲ್ಲ ಅದು ಬರೋದಿಲ್ಲ ಅಂತ ಅಹ್ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರು ಕೂಡ ಗೃಹಲಕ್ಷ್ಮಿ ಬರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸರ್ಕಾರದವರು ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದಾರೆ ಯಾರ್ದು ರದ್ದು ಮಾಡ್ತಾ ಸುಮ್ ಸುಮ್ಮನೆ ಮಿಸ್ಟೇಕ್ ಆಗಿ ರದ್ದು ಮಾಡ್ತಾ ಇದ್ದಾರೆ ತಹಶೀಲ್ದಾರ್ಗೆ ಅವಾಗ ಅರ್ಜಿ ಕೊಡಿ ಮತ್ತೆ ನಾವು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸಚಿವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ರಾಜ್ಯದಲ್ಲಿ ಬಿ ಪಿ ಎಲ್ ಹರವಲ್ಲದ ಸುಮಾರು ಎಂಬತ್ತು ಸಾವಿರ ಕಾರ್ಡ್ಗಳನ್ನು ರದ್ದು ಮಾಡಲು ಬದಲು ಎ ಪಿ ಗೆ ವರ್ಗಾವಣೆ ಮಾಡಲಾಗಿದೆ ಎಂಬತ್ತು ಸಾವಿರ ಕಾರ್ಡ್ಗಳಿದೆ ಅದನ್ನು ಎ ಪಿ ಗೆ ವರ್ಗಾವಣೆ ಮಾಡಿದ್ದೇವೆ ವರ್ಗಾವಣೆ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ ಬಿ ಪಿ ಎಲ್ ಇದ್ರೂ ಬರುತ್ತೆ ಎ ಪಿ ಎಲ್ ಇದ್ರೂ ಬರುತ್ತೆ ಅಂತ ಹೇಳಿ ಲಕ್ಷ್ಮೀ ಭಡ್ಕರ್ ಅವರು ಹೇಳಿದ್ದಾರೆ ಇದು ಈಗಲೇ ಸ್ಟ್ಯಾಂಡ್ ಹಿಂಗೆ ಇರುತ್ತೆ ಚೇಂಜ್ ಆಗುತ್ತಾ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಅವರು ಹೇಳಿಕೆ ಮಾಡಿರೋ ಪ್ರಕಾರ ಬಿ ಪಿ ಎಲ್ ಆರ್ ಇರಲಿ ಎ ಪಿ ಎಲ್ ಆರ್ ಇರಲಿ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಇನ್ ಕೇಸ್ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ನಿಮಗೆ ಬರೋದಿಲ್ಲ ಆದಾಯ ತೆರಿಗೆ ಮಾಡಿದ್ರೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಯಾವುದು ಬಿ ಪಿ ಎಲ್ಗೆ ಗೆ ಆ ಕಾರ್ಡ್ ಮಾತ್ರ ಎ ಪಿ ಎಲ್ಗೆ ಗೆ ಬದಲಾವಣೆ ಮಾಡಲಾಗಿದೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಎರಡು ಇದ್ರೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಆದರೆ ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ತೆರಿಗೆ ಕಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಹೇಳಿ ಲಕ್ಷ್ಮಿ ಬಳ್ಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ಎಂಬತ್ತು ಸಾವಿರ ಕಾರ್ಡ್ ರದ್ದು ಮಾಡುವ ಬದಲು ಎ ಪಿ ಎಲ್ಗೆ ಗೆ ವರ್ಗಾವಣೆ ಮಾಡಿದ್ದೇವೆ ವರ್ಗಾವಣೆ ಮಾಡೋದ್ರಿಂದ ಯಾವುದೇ ಗೊಂದಲ ಆಗೋದಿಲ್ಲ ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಹಣ ಬರುತ್ತೆ ಅಂತ ಹೇಳ್ತಾ ಇದಾರೆ ಫಸ್ಟ್ ಆಫ್ ಆಸ್ ಹಣನೇ ಬರ್ತಾ ಇಲ್ಲ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಅಂತ ಇದಾರೆ ಸರ್ಕಾರದ ದುಡ್ಡು ಇಲ್ಲ ಬೇಕಾ ಬಿಟ್ಟು ಅಮೌಂಟ್ ಆಗ್ತಾ ಇದ್ದಾರೆ ಅದರ ಮೇಲೆ ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಪರಿಷ್ಕರಣೆ ಆಯ್ತು ನೆಕ್ಸ್ಟ್ ಗ್ಯಾರಂಟಿ ಪರಿಷ್ಕರಣೆ ಮಾಡಿ ಅಂತ ಒತ್ತಡ ಆಗ್ತಾ ಇದಾರೆ ಸರ್ಕಾರದ ಮಿನಿಸ್ಟರ್ಗಳು ಗ್ಯಾರಂಟಿ ಪರಿಷ್ಕರಣೆ ಅಂದ್ರೆ ಸಿಂಪಲ್ ಕಿತ್ತಾಕೋದು ಯಾರೆಲ್ಲ ಗ್ಯಾರಂಟಿಗೆ ರೆಜೆಬಲ್ ಇದಾರ ಎಲ್ರಿಗೂ ಕೂಡ ಬಸ್ ಫ್ರೀ ಎಲ್ರಿಗೂ ಕೂಡ ಕರೆಂಟ್ ಫ್ರೀ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಅಂತ ಇದೆ ಈಗ ಟ್ಯಾಕ್ಸ್ ಪೇಯರ್ಸ್ಗೆ ಇಲ್ಲ ಅಂದ್ರು ನೆಕ್ಸ್ಟು ಬಸ್ ಸರ್ಕಾರಿ ನೌಕರಿಗಿಲ್ಲ ಅಂತಾರೆ ನೆಕ್ಸ್ಟು ಅದು ಇಲ್ಲ ಇದಿಲ್ಲ ಅಂತಾರೆ ಒಟ್ಟಾರೆ ಈ ರೀತಿ ಮಾಡಬೇಕು ಅಂತ ಒತ್ತಡ ಬರ್ತಾ ಇದೆ ಒಟ್ಟಾರೆ ಗೃಹಲಕ್ಷ್ಮಿದು ಒಂದು ಗುಡ್ ನ್ಯೂಸ್ ಒಂದು ಗ್ಯಾಡ್ ಬ್ಯಾಡ್ ನ್ಯೂಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಬರೋದಿಲ್ಲ ಬಿ ಪೇ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದ್ರೆ ನಿಮಗೆ ಬರ್ತದೆ ಅಂತ ಹೇಳಿದ್ದಾರೆ ಇದು ಇವತ್ತಿನ ಗುಡ್ ನ್ಯೂಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಇವತ್ತು